गुरुदेवो महादेवो गुरुदेव सदाशिवः गुरुदैवात् परं नास्ति तस्मै श्री गुरुवे नमः। यार एंटु दशकगळ पूर्तिय निमित्तवागि सहस्रचंद्र दर्शनद ಕಾರಣವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆಯೋ ಅಂಥ ಪೂಜ್ಯಪಾದರು ಪ್ರಾತಸ್ಮರಣೀಯರು ಆದಂಥ ಈ ಕ್ಷೇತ್ರದ ಸಂಸ್ಥಾಪನಾಚಾರ್ಯರಾದಂಥ ಶಿವಕುಮಾರೇಶ್ವರ ಮಹಾಸ್ವಾಮಿಗಳವರ ಶ್ರೀ ಚರಣಗಳಲ್ಲಿ ವಂದಿಸಿ ಯಾರ ದಿವ್ಯ ಸನ್ನಿಧಾನದಲ್ಲಿ ಇಂದಿನ ಈ ಕಾರ್ಯಕ್ರಮ ಸಂಪನ್ನವಾಗುತ್ತಿದೆಯೋ ಅಂಥ ಸುತ್ತೂರಿನ ವೀರಸಿಂಹಾಸನ ಮಠದ ಜಗದ್ಗುರುಗಳು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿ ಸಾವಿರ ಸಾವಿರ ಲಕ್ಷಗಟ್ಟಲೆ ಅಭಿಯಂತರನ್ನು ಲಕ್ಷಗಟ್ಟಲೆ ವೈದ್ಯರನ್ನು ಸಾವಿರ ಸಾವಿರ ನ್ಯಾಯವಾದಿಗಳನ್ನು ಪ್ರತಿಯೊಂದು ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡುವಂಥ ಪೀಳಿಗೆಯನ್ನು ನಿರ್ಮಿಸಿದಂಥ ಖ್ಯಾತಿಯನ್ನು ಹೊಂದಿದಂಥ ಪೂಜ್ಯಪಾದರು ಪ್ರಾತಸ್ಮರಣೀಯರೂ ಆದಂಥ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ವಂದಿಸುತ್ತಾನೆ। ತತ್ಸನ್ನಿಧಾನದಲ್ಲಿ ಸನ್ನಿಧಾನವನ್ನು ದಯಪಾಲಿಸಿದಂಥ ಇಂಚಲದ ಪೀಠಾಧೀಶ್ವರರು ಕರುಣಾಳುಗಳು ಸಕಲ ಜನಪ್ರೇಮಿಗಳು ಆದಂಥ ಶಿವಾನಂದ ಭಾರತಿ ಅಪ್ಪಗಳವರ ಶ್ರೀಚರಣಗಳಲ್ಲಿ ಬೀದರ್ದವರೇ ಪಾಲ್ಕಿಯ ಹಿರೇಮಠದ ಪಟ್ಟಾಧ್ಯಕ್ಷರು ಮಾತೃಹೃದಯಗಳು ಬಸವಣ್ಣನ ತತ್ವವನ್ನೇ ಶಿರೋಧಾರ್ಯವಾಗಿ ಧರಿಸಿ ನಾಡಿನುದ್ದಕ್ಕೂ ತತ್ವವನ್ನು ಬಿತ್ತಿ ಆ ಬೆಳೆಯ ಸುಖವನ್ನು ನಮ್ಮೆಲ್ಲರಿಗೆ ನೀಡುವಂಥ ಪೂಜ್ಯಪಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳವರ ಹಿಡಿದಾವರಗಳಲ್ಲಿ ವಂದಿಸುತ್ತಾ ವೇದಿಕೆಯ ಮೇಲೆ ಆಸೀನರಾದಂಥ ನಿರ್ಭಯಾನಂದ ಶ್ರೀಗಳಾದಿಯಾಗಿ ಎಲ್ಲ ಪೂಜ್ಯಪಾದರ ಹಿಡಿದಾವರಗಳಿಗೆ ವಂದಿಸುತ್ತಾ ನೆರೆದಿರುವ ದೈವಕ್ಕೆ ಅನಂತ ಶರಣು ಶರಣಾರ್ಥಿಗಳು। ಇಲ್ಲಿವರೆಗೆ ನಾವೆಲ್ಲ ಕೇಳಿದ್ದೀವಿ ನಮ್ಮನ್ನೇ ಕುರಿತು ನಮ್ಮವರೇ ಪೂಜ್ಯರು ನಮಗಾಗಿ ಉಪದೇಶ ಮಾಡಿದರು। ಈ ಸ್ಥೂಲ ಸೂಕ್ಷ್ಮಗಳನ್ನು ಹೊಂದಿಸಿಕೊಂಡು ಹೋಗುವಂಥ ಉಪಾಯ ಏನು ಜಡ ಅಜಡಗಳನ್ನು ಹೊಂದಿಸಿಕೊಂಡು ಹೋಗಲಿಕ್ಕೆ ಯಾವ ರೀತಿ ಸಾಧ್ಯ ಅನ್ನೋದನ್ನು ಯಮ ಮಹಾರಾಜ ಶಿಷ್ಯನಾದಂಥ ನಚಿಕೇತನಿಗೆ ಮಾಡಿದ ಉಪದೇಶವನ್ನು ನಮ್ಮ ಅಮ್ಮವರು ಹಿಡ್ಕೊಂಡು ಇಲ್ಲಿಯವರೆಗೆ ಎಲ್ಲ ಪೂಜ್ಯರು ನಮ್ಗೆ ಹೇಳಿದರು। ಒಬ್ಬ ಚಿಕ್ಕ ಬಾಲಕ ಗುರುಗಳ ಹತ್ರ ಹೋಗಿದ್ದಾನೆ, ಗುರುಗಳು ಈ ಆತ್ಮಜ್ಞಾನವನ್ನು ಕೇಳುವಂಥ ವಯಸ್ಸು ನಿನ್ನದಲ್ಲ, ಈ ಉಂಡು ತಿಂದು ಆಟ ಆಡ್ಕೊಂತ ಕಾಲ ಕಳೆಯುವ ವಯಸ್ಸು, ಅಂಥದ್ದೇನಾದರೂ ಕೇಳಿಕೊಡ್ತೀನಿ ಅಂದರೆ ಬೇಡ, ನನಗೆ ಆತ್ಮಜ್ಞಾನವನ್ನು ಕುರಿತೇ ನೀವು ಹೇಳಬೇಕು ಅಂತ ನನಗೆ ಇಲ್ಲಿಯವರೆಗೆ ಜನ ಹೇಳಿದ್ದಾರೆ, ಇದನ್ನು ಹೇಳೋರು ಸಿಗುವುದಿಲ್ಲ ಕೇಳೋರು ಸಿಗುವುದಿಲ್ಲ ಅಂತ, ಕೇಳೋರು ಸಿಕ್ಕರು ಹೇಳೋರು ಸಿಗೋದು ಬಹಳ ಕಠಿಣ ಅಂತ ಹೇಳ್ಯಾರ। ಆದಾಗ್ಯೂ ಈಗ ತಮ್ಮಂಥ ಮಹಾಪುರುಷರು ದೊರೆತೀರಿ ಅಂದಾಗ ಇದ್ರ ಉತ್ತರ ತಗೊಂಡ ನಾ ಮನೆಗೆ ಹೋಗ್ತೀನಿ ಅಂತ ಅದನ್ನೆಲ್ಲ ಏನು ಮಾಡ್ತೀಪ್ಪ ಈ ವಯಸ್ಸಲ್ಲಿದು
ಅಂತಂದ್ರೆ ಅವ ಮತ್ತು ಈ ವಯಸ್ಸಿನಾಗ ಅದನ್ನು ಕೇಳಲಿಲ್ಲ ಅಂದ್ರೆ ಇನ್ನು ಯಾವ ವಯಸ್ಸಿನಾಗ ಕೇಳೋದು, ನನಗೀಗ ಹೇಳಬೇಕು ಅಂತಂದ. ಭಾಳ ಹಠ ಮಾಡಿ ಆ ಹುಡುಗನಲ್ಲಿ ಅವರ ತಂದೆಯ ಸಂಸ್ಕಾರಗಳು ನಿಶ್ಚಿತವಾಗಿ ಕೆಲವು ಒಳ್ಳೆಯ ಸಂಸ್ಕಾರಗಳು ಹಾಗೇ ಆಗಿರ್ತಾವೆ. ಯಾವ ಮನೆಯಲ್ಲಿ ಹಿರಿಯರು ಚೆನ್ನಾಗಿ ವರ್ತನೆ ಮಾಡ್ತಿರ್ತಾರ ಆ ಸಂಸ್ಕಾರಗಳು ನೋಡಿ ಕೇಳಿ ಮಕ್ಕಳ ಮೇಲೆ ಹಾಗೇ ಇರ್ತಾವೆ. ಆದರೆ ಹಿರಿಯರು ಒಂದೊಂದು ಸಾರಿ ಗೊತ್ತಾಗಲಾರ್ದಂಗೆ ದಾರಿ ತಪ್ಪತಿರ್ತಾರೆ. ಹಂಗೆ ಅವರಪ್ಪ ಸ್ವಲ್ಪ ದಾರಿ ತಪ್ಪಿದ್ದ, ಅವರಪ್ಪನ ಎಚ್ಚರ ಮಾಡೋಕೆ ಹೋಗಿ ಯಮದೇವನದ ಆ ಬಾಗಲದೊಳಗೆ ಹೋಗಿ ನಿಲ್ಲುವಂಥ ಪರಿಸ್ಥಿತಿ ನಚಿಕೇತನಿಗೆ ಬಂದಿತ್ತು. ನಚಿಕೇತನಿಗೆ ಇಷ್ಟು ಕಠಿಣವಾದಂಥ ತತ್ವಜ್ಞಾನದ ಉಪದೇಶವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ನಮ್ಮ ದೇಶದ ವಿಶೇಷ ಏನು ಅಂದ್ರೆ ಉದಾಹರಣೆಗಳನ್ನು ಕೊಟ್ಟು ಹೇಳೋದು. ಉದಾಹರಣೆಗಿಂತಲೂ ಮೊದಲು ಬೇರೆ 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 ತಂತ್ರಗಳನ್ನು ಬಳಸಿ ಶಿಷ್ಯನಿಗೆ ತಿಳಿಯುವಂತೆ ಹೇಳುವುದು ಒಂದು ಪದ್ಧತಿ. ಅದರಲ್ಲಿಯೂ ಉದಾಹರಣೆಯನ್ನು ಕೊಟ್ಟು ಹೇಳಿದರೆ ಅವನಿಗೆ ತಿಳಿಯುತ್ತೆ ಅಂತ ಉದಾಹರಣೆ ಕೊಡ್ತಿರ್ತಾರೆ. ಆ ಉದಾಹರಣೆಗಿಂತಲೂ ಸುಲಭವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ರೂಪಕಗಳನ್ನು ರಚಿಸಿ ಅವರಿಗೆ ತಿಳಿಸಿ ಹೇಳಿಕೊಡುವಂಥ ಪದ್ಧತಿಯ. ಈ ಶರೀರ ಅಂದ್ರೇನು, ಆತ್ಮ ಅಂದ್ರೇನು, ಬುದ್ಧಿ ಅಂದ್ರೇನು, ಇಂದ್ರಿಯಗಳಂದ್ರೇನು, ವಿಷಯಗಳಂದ್ರೇನು, ಶರೀರದ ಪ್ರವೃತ್ತಿ ಯಾವ ಕಡೆಗೆ, ಆತ್ಮನ ಪ್ರವೃತ್ತಿ ಯಾವ ಕಡೆ ಇರಬೇಕು ಅನ್ನೋದನ್ನು ಈ ರೂಪಕದ ಮೂಲಕವಾಗಿ, ರಥದ ರೂಪಕದ ಮೂಲಕವಾಗಿ ಹೇಳಿಕೊಟ್ಟಿದ್ದಾರೆ. ಈ ಶರೀರಕ್ಕೆ ಈ ಪೂರ್ವದಲ್ಲಿ ಬಹಳ ಜನರು ಬಹಳ ಬಹಳ ರೂಪಕಗಳನ್ನು ಹೇಳಿದ್ದಾರೆ. ಇದಕ್ಕೆ ಕೆಲವು ಜನ ದೇಹೋ ದೇವಾಲಯ ಪ್ರೋಕ್ತ ಜೀವಭೂತ ಸನಾತನ, ಈ ದೇಹ ಅಂದ್ರನ ದೇವಾಲಯ, ಇದರಲ್ಲಿರುವಂತ ಜೀವ ಅಥವಾ ಆತ್ಮ ಅಂತ ಏನದಾನ ಅವನ ದೇವರು ಅಂತ ಹಳೆಯ ಕಾಲದಲ್ಲಿ ಹೇಳ್ಕೊಂಡು ಬಂದಾರೆ. ಬಸವಣ್ಣನವರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಅಂತ ಇದಕ್ಕೆ ಇದೇ ರೂಪಕವನ್ನೇ ಬಸವಣ್ಣವ್ರು ಕೊಟ್ಟು ಹೇಳ್ಯಾರ. ಪ್ರಭುದೇವರು ದೇಹವೇ ದೇವಾಲಯವಾಗಿರಲು ಮತ್ತೆ ದೇವುಳಬೇಕಯ್ಯ ಅಂತ ಪ್ರಭುದೇವರು ಕೇಳ್ಯಾರ. ಅವರು ಇದಕ್ಕೆ ದೇವಾಲಯ ಅನ್ನೋ ರೂಪಕವನ್ನು ಅವರು ಕೊಟ್ಟಿದ್ರು. ಇನ್ನು ಕೆಲವರು ಭಗವದ್ಗೀತೆಯೊಳಗೆ ನಾವು ನೋಡಿದ್ದಾದ್ರೆ ಇದಕ್ಕೆ ಕ್ಷೇತ್ರ ಅನ್ನೋ ಭೂಮಿ ಅನ್ನೋ ರೂಪಕವನ್ನು ಕೊಟ್ಟಾರ. ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರ ಅಂದ್ರನ ಒಂದು ಹೊಲ. ಈ ಹೊಲ ನಾವು ಎಷ್ಟು ಸ್ವಚ್ಛ ಇಡ್ತೀವಿ, ಎಷ್ಟು ಚಲೋ ಇಡ್ತೀವಿ, ಅಷ್ಟು ಒಳ್ಳೆ ಬೆಳೆ ಕೊಡ್ತೈತಿ, ಅಷ್ಟು ಚಲೋ ಸುಖ ಸಿಗ್ತೈತಿ. ಹೆಂಗ ಭೂಮಿ ಹಸನಾಗಿತ್ತು ಅಂತಂದ್ರ ಕಮತಾ ಚಲೋ ಮಾಡಿದ್ದೀವಿ ಅಂತಂದ್ರ ಗೊಬ್ಬರ ಪೊಬ್ಬರ ಹಾಕಿದ್ದೀವಿ ಅಂದ್ರ ನೀರು ಹಣಿಸಿದ್ದೀವಿ, ಒಳ್ಳೆ ಬೀಜ ಬಿತ್ತಿದ್ದೀವಿ, ಪ್ರಯಾಸ ಪಟ್ಟಿದ್ದೀವಿ ಅಂದ್ರೆ ಹೆಂಗ ಚಲೋ ಬೆಳೆ ಬರ್ತೈತಲ್ಲ. ಹಂಗೆ ಈ ಶರೀರದೊಳಗು ಏನೇನು ಚಲೋ ಮಾಡ್ತೀವಿ ಅದಕ್ಕೆ ಚಲೋದು ಬರ್ತೈತಪ್ಪ ಅಂತ ಅಲ್ಲಿನೂ ಹೇಳ್ಕೊಂಡು ಬಂದಾರ. ಅದನ್ನೇ ಶರೀಪರ ಸಹಿತ ಶರೀರವೆಂತೆಂಬುವ ಹೊಲವ ಹಸನ ಮಾಡಿ ಅಂತ ಒಂದು ಪದ್ಯವನ್ನೇ ಶರೀರು ಶರೀರಕ್ಕನ ಹೊಲ ಅಂತ ಉಪಮೆಯನ್ನು ಕೊಟ್ಟು ಹೇಳ್ಕೊಂಡು ಬಂದಾರ. ಪ್ರಭುದೇವರು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿ ಎಂಬ ಬೇರು ಅಂತ ಪ್ರಭುದೇವರು ಸಹಿತ ಈ ಶರೀರಕ್ಕೆ ತೋಟ ಅಥವಾ ಶರೀರಕ್ಕೆ ಹೊಲ ಅಂತಕ್ಕಂಥ ಉಪಮೆಯನ್ನು ಕೊಟ್ಟು. ಇನ್ನು ಕೆಲವು ಜನರು ಇದರೊಳಗೆ ಎತ್ತುಗಳು ಯಾವುವು, ಇದರೊಳಗೆ ಕಸ ಯಾವುದು, ಇದಕ್ಕೆ ಒಳ್ಳೆ ಬೀಜ ಯಾವುದು, ಗೊಬ್ಬರ ಯಾವುದು, ಪ್ರೇಮ ಭಕ್ತಿ ಅನ್ನುವ ನೀರು ಯಾವುದು ಅನ್ನೋದನ್ನು ಹೇಳಿ ಒಳ್ಳೆ ಬೆಳೆಯನ್ನು ತಗೊಳಕ್ ಬರ್ತೈತಿ ಅಂತ ಇದಕ್ಕೆ ಈ ಶರೀರಕ್ಕೆ ಭೂಮಿಯ ರೂಪಕವನ್ನು ತೋಟದ ರೂಪಕವನ್ನು ಕೊಟ್ಕೊಂಡು ಬಂದಾರೆ. ಇನ್ನು ಶರೀಪರದ ಇನ್ನೊಂದು ಮಾತಿನಾಗ ನೋಡಿದ್ರೆ ಸೋರು ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ. ಈ ಶರೀರ ಅಂದ್ರನ ಒಂದು ಮನೆ. ಈ ಚಪ್ಪರ ಮ್ಯಾಲಿದು ಸರಿ ಇರಲಿಲ್ಲ, ಬುದ್ಧಿ ಸರಿ ಇರಲಿಲ್ಲ ಅಂದ್ರೆ ಸೋರಾಗ ಶುರು ಆಕೈತಿ ಅಂತ ಶರೀಪರು ಹೇಳ್ಕೊಂಡು ಬಂದಾರೆ ಇದಕ್ಕೆ. ಇನ್ನು ಕೆಲವರು ಇದನ್ನು
ಪಟ ಅಂತ ಹೇಳ್ಕೊಂಡು ಬಂದಾರ. ನಮ್ಮ ಜಾನಪದದೊಳಗ ಪಟವು ಆಡತೈತಿ ವಾಯುವದ ತತ್ವಿಡ ದೇರೈತಿ ಅಂಥೇಳಿ ಇದಕ್ಕೊಂದು ಪಟ ಇದಕ್ಕೆ ಪಂಚಸೂತ್ರ ಕಟ್ಟ್ಯಾರ. ಅಂದ್ರೆ ಈ ಪಂಚ ಮಹಾಭೂತಗಳಿಂದನೇ ಇದು ತಯಾರಾಗೈತಿ. ಇದಕ್ಕೆ ಆಯುಷ ಅಂತಕ್ಕಂಥ ಒಂದು ಸೂತ್ರವನ್ನು ಕಟ್ಟಿ ಏರಿಸ್ಯಾರ. ಈ ಆಯುಷ ಅನ್ನುವ ದಾರ ಗಟ್ಟಿರುತನೂ ಇದು ಚಂದಾಗ ಹಾರಾಡ್ತೈತಿ ಈ ಶರೀರ ಅನ್ನೋ ಪಟ ಅಂತ ಪಟದ ರೂಪಕ ಕೊಟ್ಕೊಂಡು ಬಂದ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಜನಜನಿತವಾದಂಥ ಒಂದು ಹಾಡು ಏನು ಅಂದ್ರೆ ಇದಕ್ಕೆ ಯಾವ ಉಪಮೆಯನ್ನು ಕೊಟ್ಟರು ಅಂತಂದ್ರೆ, ಶಂಭೋ ನಾಗರದಲ್ಲಿ ಕುಂಬಾರನಿರುವನು, ಗಡಿಗೆ ಮಾಡುವುದು ನಿತ್ಯ ನಿಯಮ. ಆ ಶಂಭುವಿನ ಆಗರದಲ್ಲಿ ಒಬ್ಬ ಕುಂಬಾರದನಂತ, ಅವನ ಕೆಲಸ ಏನು ಅಂದ್ರೆ ಈ ಗಡಿಗೆಗಳನ್ನು ತಯಾರು ಮಾಡೋದು. ಇದನ್ನ ಮರಾಠಿಯೊಳಗ ಫಿರತ್ಯಾಚಾಕ ವರತಿ ದೇಸಿ ಮಾತೀಲ ಆಕಾರ ವಿಠಲ ತೂವೇಡ ಕುಂಬಾರ್ ಘಟಾಘಟಾಂಚ ರೂಪ ಆಗಳೆ ಪ್ರತ್ಯೇಕಾಚ ದೈವವೇಗಳೇ. ದೇವರು ವಿಠಲ ಅಂತಕ್ಕಂತ ಕುಂಬಾರ ಈ ಎಲ್ಲ ಘಟಗಳನ್ನು ನಾವು ನೀವೇನದೀವಲ್ಲಿ ಇವೆಲ್ಲ ಘಟಗಳು ಇವೆಲ್ಲೋ ಕೊಡಗಳು ಇವುಗಳನ್ನು ಮಾಡಕತ್ತಾನ. ಪ್ರತಿಯೊಂದರ ರೂಪ ಬೇರೆ ಬೇರೆ, ಘಟಾಘಟಾಂಚ ರೂಪ ಆಗಳ, ಪ್ರತಿಯೊಂದರ ರೂಪ ಬೇರೆ ಬೇರೆ, ಪ್ರತ್ಯೇಕಾಚ ದೈವವೇಗಳ. ಪ್ರತಿಯೊಬ್ಬರ ಭೋಗ ಅನ್ನೋದು ಬೇರೆ ಬೇರೆನ ನಿರ್ಮಾಣ ಮಾಡಿದಪ್ಪ ನೀನು ಅಂಥೇಳಿ ಈ ಶರೀರಕ್ಕೆ ಗಡಿಗೆ ಉಪಮ ಕೊಟ್ಟರು. ಇದನ್ನ ನಾವು ಜನಜನಿತವಾದಂಥ ನಮಗೆ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ ತಂದೀನ ತಂಗಿ ನೀರಿಗೆ ಬಂದೀನ ಅಂತ ಹೇಳುವಾಗ, ಬಾಳೆಯ ವನದಾಗ ನಾ ಹೆಂಗ ಬಾಗಿ ಬರಲೆವ್ವ ಅಂಥೇಳಿ ಒಂದು ಮೂರ್ನಾಲ್ಕು ಉಪಮೆಗಳನ್ನು ಕೊಡ್ತಾ ಇದು ಕೊಡ, ಇದನ್ನು ತಗೊಂಡು ನಾ ಬಂದೀನಿಲ್ಲಿ ಅನ್ನುವಂಥ ಈ ಶರೀರಕ್ಕೆ ಉಪಮೆಗಳನ್ನು ಕೊಟ್ಕೊಂತ ಬಂದು. ಇನ್ನು ಕೆಲವರು ಬುದ್ಧನಂಥವರು ಈ ಶರೀರ ಅಂತಂದ್ರೆ ಇದೊಂದು ತಂಬೂರಿ, ಇದನ್ನು ಚೆನ್ನಾಗಿ ನುಡಿಸಬೇಕಾಗಿತ್ತು ಅಂದ್ರೆ ಮನಸ್ಸೆಂಬ ತಾರನ್ನು ಬಹಳ ಬಿಗಿಬಾರ್ದು, ಬಹಳ ಸೈಲ್ನು ಬಿಡಬಾರ್ದು, ಮಧ್ಯಮದೊಳಗಿಡಬೇಕು. ಅಂದ್ರೆ ಒಳ್ಳೆಯ ನಾದವನ್ನು ಕೊಟ್ಟಂಗ ಈ ಶರೀರವನ್ನು ಚೆನ್ನಾಗಿ ನಡೆಸಬೇಕಾಗಿತ್ತು ಅಂತಂದ್ರೆ ಮನಸ್ಸಂತಕ್ಕಂಥ ತಂತಿಯನ್ನು ಭಾಳ ಜಗ್ಗಬಾರ್ದು, ಭಾಳ ಸೈಲ್ ಬಿಡಬಾರ್ದು. ಸೈಲ್ ಬಿಟ್ಟರೆ ಬೇಸೂರಕ್ಕೈತಿ, ಭಾಳ ಜಗ್ಗಿ ಹಿಡಿದ್ರು ಸಹಿತ ಸ್ವರ ಸರಿಯಾಗಿ ಹೊಂದುವುದಿಲ್ಲ ಅಂತ ಬುದ್ಧ ಇದಕ್ಕೊಂದು ತಂಬೂರಿ ಅಂತ ಕರ್ಕೊಂಡು ಬಂದಾನೆ. ಶರೀಫರು ಸಹಿತ ತರವಲ್ಲ ತಗಿ ನಿನ್ನ ತಂಬೂರಿ, ಏನು ಬಾರಿಸಕತ್ತಿ, ಏನು ಮಾಡಕತ್ತಿ ಇದು ಕೆಲಸ ಈ ಸಂಸಾರದೊಳಗೆ, ಇದು ಸರಿಯಲ್ಲ, ತೆಗೆದಿಡು ಇದನ್ನು ಅಂತ ಹೇಳ. ಬಸವಣ್ಣವರು ಸಹಿತ ಇದನ್ನು ತಂಬೂರಿ ಅಂದು ಬತ್ತೀಸರಾಗವ ಹಾಡುವೆನಯ್ಯ ಅಂತ ಕರೆದಾರ. ಇದಕ್ಕೆ ಈ ಶರೀರಕ್ಕೆ ತಂಬೂರಿ ಅಂತ ಕರ್ಕೊಂಡು ಬಂತು. ಇನ್ನು ಕೆಲವು ಮಂದಿ ಏನೇನೋ ರೂಪಕ ಕೊಟ್ಕೊಂಡು ಬಂದ್ರಲ್ಲ, ಹಾಗೆ ಈ ಉಪನಿಷತ್ತಿನಲ್ಲಿ ರಥದ ರೂಪಕವನ್ನು ಕೊಟ್ಟು ಈ ಶರೀರ ಅನ್ನೋದೇ ರಥ, ಇದಕ್ಕೆ ಇಂದ್ರಿಯಗಳೇ ಕುದುರೆಗಳು, ಮನಸ್ಸು ಲಗಾಮು, ಬುದ್ಧಿ ರಥದ ಮೇಲೆ ಸಾರಥಿ, ಆತ್ಮನು ಈ ರಥದ ಮಾಲೀಕನು ಅಂತ ಪೂರ್ವದಲ್ಲಿ ಹೇಳಿದ್ರಲ್ಲ. ಕುದುರೆಗಳು ನಡೆದವು, ಕಿವಿ ಶಬ್ದದ ಕಡೆ ಹೊಂಟೈತಿ, ಶಬ್ದದ ದಾರಿ ಹಿಡ್ಕೊಂಡು ಹೊಂಟೈತಿ. ಕಣ್ಣು ರೂಪದ ದಾರಿ ಹಿಡ್ಕೊಂಡು ಹೊಂಟೈತಿ. ಘ್ರಾಣ ಗಂಧದ ದಾರಿ ಹಿಡ್ಕೊಂಡು ಹೋಗ್ತೈತಿ. ಜಿಹ್ವೆ ರಸದ ದಾರಿ ಹಿಡ್ಕೊಂಡು ಹೋಗ್ತಾವೆ. ಇವು ತಮ್ಮ ತಮ್ಮ ದಾರಿ ಹಿಡ್ಕೊಂಡು ಹೋಗ್ತಿರ್ತಾವೆ. ಇವಕ್ರ ಮ್ಯಾಗ ನಿಯಂತ್ರಣ ಇರಲಿಲ್ಲ ಅಂದ್ರೆ, ಇಂದ್ರಿಯಗಳ ಮೇಲೆ ನಿಯಂತ್ರಣ ಸರಿಯಾಗಿರಲಿಲ್ಲ ಅಂತಂದ್ರೆ ಎಲ್ಲಿ ಒಯ್ದು ಒಗದ ರಥವನ್ನು ಕೆಡುತ್ತಾವು ಹೇಳಕ್ಕೆ ಬರುವುದಿಲ್ಲ. ಅದಕ್ಕೆ ರಥ ನಡೆಸಾವ ಲಗಾಮ್ ಹಿಡ್ಕೊಂಡು ಗಟ್ಟಿಮುಟ್ಟಾಗಿ ಕುಂತಿರ್ಬೇಕು, ಚಲೋ ಬುದ್ಧಿವಂತ ಇರ್ಬೇಕಂತವ. ಅವನ ಬುದ್ಧಿ ಭಾಳ ಚಲೋ ಇರ್ಬೇಕಂತ. ಬುದ್ಧಿ ತಿದ್ದಿದ ಬುದ್ಧಿ ಇರಬೇಕು, ಮತ್ತು ಬುದ್ಧಿ ವ್ಯವಸಾಯಾತ್ಮಿಕ ಬುದ್ಧಿ ಇರಬೇಕು ಅಂತ ಹೇಳ್ಯಾನ ಕೃಷ್ಣ ಪರಮಾತ್ಮನ. ಬುದ್ಧಿಗೆ ವ್ಯವಸಾಯ ಮಾಡಿರಲಿಲ್ಲ ಅಂತಂದ್ರೆ ಅದು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಬುದ್ಧಿಯನ್ನು ತಿದ್ದಿ ತೀಡಿ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂದ್ರೆ ರಥವನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತೈತಿ, ಇರಲಿಲ್ಲ ಅಂದ್ರೆ ನಮ್ಮ ರಥ ಅಪಘಾತಕ್ಕೊಳಗಾಗ್ತೈತಿ ಅಂತ.
ಯಾಕಂದ್ರೆ ವಿಷಯಗಳೆಂಬ ದಾರಿ, ಇಂದ್ರಿಯಾಣಿ ಹಯಾನ್ಯಾಹುಹು ವಿಷಯಾಂತೇಶು ಗೋಚರಾನ್. ಆ ರಸ್ತ ಯಾವುದು ಅಂತಂದ್ರೆ ವಿಷಯಗಳು. ಈ ಕುದುರೆಗಳು ಆ ರಸ್ತೆ ಮೇಲೆ ಹೋಗ್ತಿರ್ತಾವು, ನಡೆಸುವವ ಗಟ್ಟುಮುಟ್ಟಿರಬೇಕು ಅಂತ. ಇರಲಿಲ್ಲ ಅಂತಂದ್ರೆ ಕುದುರೆಗಳಿಗೆ ಎಲ್ಲೆಲ್ಲಿ ಹೋಗಿ ರಥ ಬಿದ್ದಿರ್ತಾವೆ ನೀವೆಲ್ಲ ನೋಡಿರಿ. ಸಂಜೆ ಮುಂದೆ ಭಾಳ ರಥಗಳು ಮನೆಗೆ ಬರುವ ಬದಲಿಗೆ ಗಟಾರ ಮ್ಯಾಗ ಬಿದ್ದಿರ್ತಾವು. ಮನೆಗೆ ಹೋಗು ನಡೆಯೋ ಅಂತಂದ್ರೆ ಇವ ಮತ್ತು ಇವನ್ ದನಗಳು ಕೂಡ ಹೊಲಕ್ಕೆ ಹೋಗಿರ್ತಾವು. ಬಿಟ್ಟು ಕೂಡಲೇ ದನ ಎಷ್ಟು ಸೀದಾ ಮನೆಗೆ ಬಂದು ಮುಟ್ತಾವಲ್ಲ ಅಷ್ಟು ಸೀದಾ ಮನುಷ್ಯ ಬರ್ತಾನಂತ ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ಇವನು ಸಾರಥಿ ಸರಿ ಇರ್ಲದ್ದಕ್ಕೆ ಮಟ್ಕದ ಅಡ್ಡದಾಗಾರ ಹೊಕ್ಕೈತಿ, ದಾರುದ ಅಡ್ಡದಾಗಾರ ಹೊಕ್ಕೈತಿ, ಸಿನಿಮಾದ ಅಡ್ಡದಾಗಾರ ಹೊಕ್ಕೈತಿ, ಮತ್ತು ಯಾವ್ದಾರ ಅಡ್ಡದಾಗ ಒಳಗೆ ಸೇರಿ ಮಾಡಬಾರ್ದನ್ನು ಮಾಡಿ ಮನೆ ಕಡೆ ಹೊಕ್ಕೈತಿ. ಇರ್ಲಿಕ್ಕಂದ್ರೆ ಎಲ್ಲಾರ ಡಾಬಾದಾಗಾರ ಹೊಕ್ಕೈತಿ, ಸಗಣಿ ತಿಂದು ಬಂದಿರ್ತೈತಿ ಮನೆಗೆ ಬರೋಣ. ಇದ್ರಾಗ ರುಚಿ ಇಲ್ಲ ಅದ್ರಾಗ ರುಚಿ, ಜಗಳನ ಜಗಳ. ಅದು ಹೆಂಗೆ ಸೇ ಹತ್ತದು ಮಾಡಬಾರ್ದು ಮಾಡಿ ಬಂದು ಅಂದಾಗ ಯಾಕೆ ಹಿಂಗಾತು ಅಂದ್ರೆ ಇದು ಸರಿ ಇಲ್ಲ ಅಂತ ಅರ್ಥ. ಇದು ಸರಿ ಇಲ್ಲ ಅಂತ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ಎಲ್ಲವೂ ಚೆನ್ನಾಗಿರ್ತೈತಿ. ಅದಕ್ಕೆ ಸಾರಥಿಯಾದವನು ಆ ಮನಸ್ಸೆಂಬ ಲಗಾಮನ್ನು ಚೆನ್ನಾಗಿ ಕೈಯಲ್ಲಿ, ಆಮೇಲೆ ಬುದ್ಧಿನೂ ತಾನು ನಿರ್ಣಯ ಮಾಡೋದಲ್ಲ, ತನ್ನ ಯಜಮಾನನಾದಂಥ ಆತ್ಮ ಅಂತೇನಿದನಲ್ಲ ಅವನ ಆದೇಶವನ್ನು ಅವನ ಇಂಗಿತವನ್ನು ಅರಿತು ಈ ರಥವನ್ನು ನಡೆಸಬೇಕು ಅಂತ. ನಮ್ಮ ಆತ್ಮನ ಇಂಗಿತವನ್ನು ಅರಿತು ನಮ್ಮ ಆತ್ಮ ನಾನು ಎಲ್ಲಿಂದ ಬಂದಿದ್ದೇನೆಯೋ ಅಲ್ಲಿಗೆ ಈ ರಥವನ್ನು ತಗೊಂಡು ಹೋಗಬೇಕು ಅಂತ ಅವನ ಇಂಗಿತ. ಅದನ್ನು ಅರಿತು ಆ ಮಾರ್ಗದಲ್ಲಿ ನಮ್ಮ ರಥವನ್ನು ನಡೆಸಿಕೊಂಡು ಹೋಗಬೇಕು. ಇರದೇ ಇದ್ರೆ ನಾವು ಇಂದ್ರಿಯಗಳ ಅಧೀನಾಗಿ ಹೋದಿವಿ ಅಂದ್ರೆ ಏನು ಉಳಿದು? ಒಂದು ಸಾರಿ ಬುದ್ಧ ಇದೇ ಮಾತನ್ನು ಹೇಳ್ತಾನೆ, ನಾವು ಇವತ್ತು ಯಾವ ಸ್ಥಿತಿಯೊಳಗೆ ನಿಂತೀವಲ್ಲ ಅದು ನಮ್ಮ ಬುದ್ಧಿಯ ವಿಚಾರ ಮತ್ತು ವಿವೇಚನೆ ಅಂತೇನಿದೆ ಅಲ್ಲ ಅದ್ರ ಮೇಲೆ ನಾವು ಇವತ್ತು ತಯಾರಾಗಿ ನಿಂತೀವಿ. ಯಾವ ಸ್ಥಿತಿಯೊಳಗೆ ಅದೀ, ಈ ಸ್ಥಿತಿ ಏನು ಕಾರಣ ಅಂದ್ರೆ ಇವತ್ತಿನವರೆಗೆ ನಾವು ಕೇಳಿದ್ದು ನೋಡಿದ್ದು ಮುಟ್ಟಿದ್ದು ಮೂಷಿಸಿದ್ದು ವಿಚಾರಿಸಿದ್ದು ಅದ್ರ ಮ್ಯಾಗ ಇವತ್ತಿನ ನಮ್ಮ ಜೀವನ ನಡೆದೈತಿ. ಹಾಗಾದ್ರೆ ಸರಿಯಾದ ದಾರಿ ಮ್ಯಾಗ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ನಮ್ಮ ಬುದ್ಧಿಯನ್ನ ಗಟ್ಟಿ ಕಳಿಸ್ಕೊಳ್, ಬುದ್ಧಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಕೊಂಡು ಸರಿಯಾದ ದಾರಿಯಲ್ಲಿ ನಡೆಯುವುದನ್ನು ಕಲಿಸ್ಬೇಕಂತ ಅಂತ ಹೇಳುವಾಗ ಒಂದು ಮಾತನ್ನು ಹೇಳ್ತಾರ. ಒಬ್ಬ ಚೀನ ದೇಶದಲ್ಲಿ ಸಾಮೂರಾಯ ಅಂತಕ್ಕಂಥ ಒಬ್ಬ ರಾಜ ಸಮ್ರಾಟ ಯಾವುದೋ ಒಂದು ರಾಜ್ಯವನ್ನು ಗೆದ್ದು ಊರಿಗೆ ಹೋಗ್ತಿದ್ದಂತ ಹೋಗುವಾಗ ದಾರಿಯೊಳಗೆ ಒಬ್ಬ ತಪಸ್ವಿ ಗಿಡದ ಕೆಳಗೆ ತಪಸ್ವಿ ಕುಂತಿದ್ದ. ಇವ ಇಳ್ದ ಹೋಗಿ ಅವನಿಗೆ ನಮಸ್ಕಾರ ಮಾಡಿ ಏನಾರ ಬೇಡ್ಕೊಂಡು ಹೋಗೋಣ ಅಂತ ಇಳ್ದ. ಅವ ಸಾಧು ಏನು ಮಾಡಿದ್ರು ಕಣ್ಣ ತೆಗೆಯಲ್ಲ, ನಿಂತು ನಿಂತು ಸಾಕಾಗಿ ಸಮ್ರಾಟಕ್ಕೆ ಸಿಟ್ಟು ಬಂತು. ಏ ಸಾಧು, ಸ್ವರ್ಗಕ್ಕೆ ದಾರಿ ಯಾವುದು ಅಂತ ಕೇಳಿದ. ನಿನ್ನ ಹೆಸರು ಭಾಳ ಮಂದಿ ಹೇಳ್ಯಾರ, ನೀ ಭಾಳ ಪ್ರಸಿದ್ಧದಿ ಅಂತ, ಅದಕ್ಕೆ ನಿನಗೊಂದು ಪ್ರಶ್ನೆ ಕೇಳ್ಕೊಂಡು ಹೋಗ್ಬೇಕಂತ ಬಂದು ನಿನ್ನ ಸ್ವರ್ಗಕ್ಕೆ ದಾರಿ ಯಾವುದು ಅಂತ ಕೇಳಿದ್ ನಾನು. ಅವನು ಒಟ್ಟ ಕಣ್ಣ ತೆಗಿಲಿಲ್ಲ. ಎರಡನೇ ಸಾರಿ ಒಂದ್ಜನ ಮತ್ತಿಡ್ ಜೋರಾಗಿ ಕೇಳಿದ್ನಂತ, ಅವನು ಒಟ್ಟ ಇವನ ಕಡೆ ಗಮನನ ಕೊಡಲಿಲ್ಲ. ಮೂರನೇ ಸಾರಿ ಎಷ್ಟು ಜೋರಾಗಿ ಚೀರಿದ ಅಂತಂದ್ರೆ ಗಿಡದಾಗಿನ ಹಕ್ಕಿಗಳು ಸಹಿತ ಹಾರು ಅದು ಅಂತ ಅಷ್ಟು ಜೋರಾಗಿ ಚೀರ. ಏ ಸಾಧು, ಸ್ವರ್ಗಕ್ಕೆ ದಾರಿ ಯಾವುದಂತ ಕೇಳಕತ್ತಿನ ತಿಳಿದಿಲ್ಲ ನಿನಗಂತಂದು. ಅವ ಸಾಧು ಕಣ್ಣ ತೆಗಿಲಿಲ್ಲ, ಹಿಂಗೆ ಸೊಂಟದಾಗಿಂದ ಖಡ್ಗ ಇರೋನ ರುಂಡನ ಕತ್ತರಿಸಿ ಹಾಕೆ ನಿಂದಂದ. ನರಕದ ದಾರಿ ಇದೆ ನೋಡು ಅಂತಂದಂತ ಸಾಧು ಕಣ್ಣು ತೆಗೆದವನ. ಅಲ್ಲ, ನಾ ಸ್ವರ್ಗದ ದಾರಿ ಕೇಳಕತ್ತೀನಿ, ನೀ ನರಕದ ದಾರಿ ಹೇಳಕತ್ತೀಯಲ್ಲ ಅಂದ. ಎರಡ್ರ ಒಂದ ಇರ್ತೈತಿ ಮನುಷ್ಯನ ಜೀವನದೊಳಗ. ನಾ ಇದನ್ನ ಹೇಳಿನಂದ್ರೆ ನೀ ಆ ಕಡೆ ಹೋಗಾವಲ್ಲ ಅಂತ ತಿಳ್ಕೊಬೇಕು ನೀನು ಅಂತ. ತಕ್ಷಣ ಅವನಿಗೆ ತಲೆಯೊಳಗೆ ಬೆಳಕು ಬಿತ್ತು. ನಾನು ಸಾಮಾನ್ಯ ವ್ಯಕ್ತಿ ಎದುರಿಗೆ ನಿಂತಿಲ್ಲ, ಒಬ್ಬ ದೊಡ್ಡ ಮಹಾಪುರುಷ ಅಂದವನ ಖಡ್ಗ ಮತ್ತು ತನ್ನ ಊರಿಯೊಳಗಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿದ್ನಂತ. ತಪ್ಪಾಯ್ತು, ಕ್ಷಮಿಸ್ಬೇಕು, ಗಡ್ಬಿಡಿಯೊಳಗೆ ಆಯ್ತು ಈಗ ಅನ್ನಂತ. ಇದೇ ಸ್ವರ್ಗದ ದಾರಿ ಅಂತ ಹೇಳಿದ್ನಂತ. ಇದಕ್ಕಿಂತ ಬೇರೆ ದಾರಿ ಯಾವೂ ಇಲ್ಲ. ಹಂಗಾದ್ರೆ ನನಗೇನಾದರೂ ಸ್ವಲ್ಪ ಉಪದೇಶ ಮಾಡ್ರಿ, ನಾಳೆ ಮುಂಜಾನೆ ಬಾ ಅನ್ನಂತ. ಆಯ್ತು ರೀ, ಬರ್ತೀನಿ ಅನ್ನಂತ. ಯಾರೂ ಇಲ್ದಾಗ ನಶಿಕ್ನ್ಯಾಗ ಬಾ, ಈಗ ಮಂದಿ ಭಾಳ ಅದಾರ, ನಾ ಏನರ ಹೇಳಿದ್ನಿ ಅಂದ್ರೆ ನಿಂದು ಅಪಮಾನ ಆಕೈತಿ, ನಶಿಕ್ನ್ಯಾಗ ಬಾ, ದೊಡ್ಡ ಮನುಷ್ಯ ಅದಿ ನೀನು, ನಶಿಕ್ನ್ಯಾಗ ಬಾ ಅನ್ನಂತ. ಅವ ನಶಿಕ್ನ್ಯಾಗ ಬರ್ತೀನಿ ಅಂತ ಹೇಳಿ
ಹ್ಞೂ ಅಂದು ಮುಂದೆ ಹೋಗಿದ್ದ. ಅಷ್ಟರೊಳಗ ಈ ಸಾಧುವನ್ನ ಏ ರಾಜ ಬಾಯಿಲ್ಲಂತ ಬಂದ. ಬರಾಗ ಆ ಮನಸ್ಸಟ್ಟು ತಗೊಂಡ್ವ, ಅದನ್ನ ಅಲ್ಲೇ ಮನೆಗೆ ಇಟ್ಟು ಬರ್ಬೇಕು ಹೋಗ್ಬೇಡ ಅಂದಂತ. ಅವ ರಾಜ ಅನ್ನಂತ ಇವ ಸಾಧುನ ಎಷ್ಟು ಶಾಣೆ ಅಂತ ತಿಳ್ಕೊಂಡಿದ್ನೆಲ್ಲ, ಮನಸ್ಸು ಮನೆಗೆ ಇಟ್ಟು ಇಲ್ಲಿ ಬರಕ್ಕೆ ಬರ್ತೈತೆ ಅಲ್ಲ, ಆದರೂ ದೊಡ್ಡ ಮನುಷ್ಯ ಅದನ್ನು ಏನೋ ಅನ್ನೋದು ಬೇಡ ಅಂತ ಮನೆಗೆ ಹೋದ. ಹೋಗಿ ನಶಿಕ್ನಾಗ ನಾಲ್ಕಕ್ಕೆದ್ದ ಬಂದ. ಸಾಧು ಆ ಗಿಡದ ಕೆಳ ಕಟ್ಟಿ ಮ್ಯಾಗ ಚಲೋದೊಂದು ಎಷ್ಟದ ಬಡ್ಗಿ ತಗೊಂಡ ಕುಂತಿದ್ದ. ಅವ ಬಂದ, ರಾಜ ಬಂದಿನ್ರಿ ನಾ ಅಂದ, ನಿಮ್ದು ಉಪದೇಶ ಮಾಡ್ಬೇಕಂದ. ಹೌದು ನಾ ಅದಕ್ಕೆ ಬಡ್ಗಿ ತಗೊಂಡ ಕುಂತೀನಿ ಈಗ ಅಂದ. ಆ ಮನಸ್ಸು ತಗೊಂಡು ಬಂದಿಲ್ಲ ಅಂದ, ಮನಸ್ಸು ತಗೊಂಡು ಬಂದಿಲ್ಲ, ತಗೊಂಡು ಬಂದಿನಲ್ಲ ಅಂದ. ತೆಗಿ ಹೊರಗೆ ತೆಗಿ ಅಂದ, ಬಡ್ಗಿ ಅದಕ್ಕೆ ತಗೊಂಡಿಟ್ಕೊಂಡು ಕುಂತೀನಿ, ತೆಗಿ ಹೊರಗಂದ. ಅದನ್ನಂಗೆ ಹೊರಗೆ ತೆಗಿಯಕ್ಕೆ ಬರ್ತೈತಿ ಅಂದ. ಒಳಗೆ ಎಲ್ಲಿ ಐತಿ ನೋಡು ಒಳಗಂದ. ಹೆಂಗೆ ನೋಡುದಂದ, ಒಳಗೆ ಹೋಗಿ ನೋಡ್ಬಾರ್ದು, ಐತಿಲ್ಲ ಮೊದಲು ನೋಡಿ ನೀನು, ಮತ್ತೆ ಎಲ್ಲಾರ ಹೋಗೈತಿ ನೋಡು. ಯಾಕಂದ್ರೆ ಇಲ್ಲೆಲ್ಲ ಕುಂತಿರ್ಲ, ಎಲ್ಲರದು ಇಲ್ಲೇ ಇರ್ತೈತೆ ಅಂತ ಅಲ್ಲ, ಎಷ್ಟೋ ಮಂದಿದ ಅಡುಗೆ ಮನೆಗೆ ನಾಲ್ಕು ನಾಲ್ಕು ಸರಿ ಹೋಗಿ ಬಂದೈತಿ. ಈಗ ಚಪ್ಪಲ್ ಇಟ್ಟಿದ್ರೆ ಅಂದ್ರೆ ಚಪ್ಪಲ್ದಾತ್ರ ಹೋಗಿ ಬಂದಿರ್ತೈತಿ. ಗುಡ್ಯಾಗ ಹೋಗಿರ್ತೀವಿ, ದೇವ್ರ ಮುಂದೆ ನಿಂತಿರ್ತೀವಿ, ನಾವು ದೇವ್ರ ಮುಂದೆ ಚಪ್ಪಲ್ ನಮ್ಮ ಮನಸ್ಸು ಚಪ್ಪಲ್ದಾತ್ರ ಇರ್ತೈತಿ. ಹೊರಗ ಯಾರ ಹೋದ್ರಂದ್ರೆ ಹೆಂಗ ಮಾಡಿದ್ರಂದ್ರೆ ಹೆಂಗ ಅಂತ ಅದಕ್ಕೆ ತಗಿ ನಿಂದ ಐತಿಲ್ ನೋಡು ಮನಸ್ಸಂದ. ಅವ ಮನಸ್ಸು ಹೆಂಗೆ ತೆಗಿಲಕ್ಕೆ ಬರ್ತೈತ್ರಿ, ಹೋ ಹಿಂದಕ್ಕೆ ಸರಿ ಸ್ವಲ್ಪ 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 ಮೊದಲು ಇಂದ್ರಿಯಗಳನ್ನು ಬಂದ್ ಮಾಡಿ, ಬಾಗಲ ಬಾಗಲ ಹಿಂದಕ್ಕೆ ಸರಿ ಒಂಜಾರ ಮನಸ್ಸು ನೋಡು. ಆ ಮನಸ್ಸು ಎಲ್ಲಿ ಹೋಗಿ ಯಾರ ಮಾತು ಕೇಳ್ತೈತಿ ನೋಡು, ಯಾರ ಮಾತು ಕೇಳ್ತೈತೆ, ಅವ್ರು ಯಾರ ಮಾತು ಕೇಳ್ತಾರೆ ನೋಡು, ಯಾರು ಬೆಳಕಿನೊಳಗೆ ಅವರೆಲ್ಲ ವ್ಯವಹಾರ ಮಾಡ್ತಾರೆ ನೋಡು ಅಂತ ಅಂದಾಗ ಸಾಮೂರಾಯ ಕುಂತ್ಕೊಂಡು ಹಿಂದಕ್ಕೆ ಸರ್ನಂತ ಸರ್ನಾವ್ ಎಂದಾಗಡೆ ಬೇಕು ಕಣ್ಣು ತೆಗಿಲಿಲ್ಲಂತ. ಎಷ್ಟೋ ಹೊತ್ತಿನ ಮ್ಯಾಗ ಎದ್ದನಂತ, ಎದ್ದವನ ಗುರುಗಳಿಗೆ ಅನ್ನಂತ, ನನ್ನ ಮನಸ್ಸು ನನ್ನೊಳಗ ಐತಿ, ಇಷ್ಟು ದಿವಸ ಅದು ಹೊರಗೆ ತಿರುಗಾಡ್ತಿತ್ತು, ಇನ್ನು ಮುಂದೆ ನಾ ಎಲ್ಲಿ ಹೋಗಿ ಕೊಡಂಗಿಲ್ಲ ಅನ್ನಂತ. ಈ ರೀತಿಯಾಗಿ ನಮ್ಮ ರಥವನ್ನು ನಾವು ನಡೆಸುವವರು ಆಗಬೇಕು ಅಂತ ಬಹುತೇಕ ಉಪನಿಷತ್ತು ನಮ್ಗೆ ಆದೇಶ ಮಾಡಿರ್ಬೋದು ಅಂತ ಅನಿಸುತ್ತೆ. ಅಪ್ಪುಗಳು ಅದರ ಸಲಾಗೆ ಇವತ್ತು ಈ ವಿಷಯವನ್ನು ನಾವೆಲ್ಲ ಸಾಮಾನ್ಯ ಮಂದಿ ಪ್ರಾಪಂಚಿಕರು ಎಲ್ಲ ನಾವು ಆ ಕಡೆ ಕಡೆ ಹರಿಬಿಟ್ಟುಗಳು ಮಂದಿ ಯಾರ ಮನಸ್ಸು ಈ 10 ವರ್ಷದಿಂದ ಏನೋ ಯಾರ್ದಾರ ಲಗ್ನದಾಗ ಉಂಡು ಬಂದಿದ್ದು ಅಂದ್ರೆ ಇನ್ನ ಅಲ್ಲೇ ಇರ್ತಾವೆ. ಹೊಸ ಲಗ್ನದಾಗ ಆದರೂ ಸಹಿತ ಏ ಆ ಲಗ್ನದಾಗ ಏನು ಸಾರು ಮಾಡಿದ್ದರಿ, ಉಗುರು ಕಚ್ಕೋಬೇಕು, ಬೊಟ್ಟು ಕಚ್ಬೇಕು, 10 ವರ್ಷ ಆದರೂ ಏನೋ ಅಲ್ಲೇ ಇತ್ತಂದ್ರೆ ಲೆಕ್ಕ ಹಾಕಿರಲ್ಲ, ಮುಂದಕ್ಕೆ ಬರಕ್ಕೆ ತಯಾರಿಲ್ಲ, ಕಳ್ಕೊಂಡಿರ್ತಾವೆ, ಸಿಕ್ಕಿರ್ತಾವೆ. ಅದಕ್ಕೆ ಮನಸ್ಸು ಎಲ್ಲರ ಇಟ್ಟಲ್ಲ, ಮನಸ್ಸನ್ನು ಕೈಯೊಳಗೆ ಇಟ್ಟುಕೊಂಡು ಬುದ್ಧಿಯನ್ನು ನಮ್ಮ ನಿಯಂತ್ರಣದೊಳಗೆ ಇಟ್ಟುಕೊಂಡು ಈ ರಥವನ್ನು ನಡೆಸ್ಬೇಕಂತ. ಯಾಕಂತಂದ್ರೆ ಲಗಾಮ್ ನಮ್ಮ ಕೈಯಾಗ ಸರಿಯಾಗಿತ್ತು ಅಂತಂದ್ರೆ ಸರಿಯಾದ ರಸ್ತಾದ ಮ್ಯಾಗ ನಡೆಸಿದೀವಿ ಅಂದ್ರೆ ಸುಖ ನೆಳ್ಳ ಬೆನ್ನು ಹತ್ತಿದಂಗೆ ಬೆನ್ನು ಹತ್ತೈತಂತ ನಮ್ಮನ್ನು. ಒಂದು ವೇಳೆ ಕೆಟ್ಟ ದಾರಿ ಹಿಡಿದೀವಿ ಅಂತಂದ್ರೆ ಕುದುರೆಗಳ ಹಿಂದೇನು ಗಾಲಿ ಬೆನ್ನು ಹತ್ತಿರ್ತಾವಲ್ಲ ರಥದ ಗಾಲಿ, ಹಂಗೆ ದುಃಖ ನಮ್ಮ ಬೆನ್ನು ಹತ್ತೈತಂತ. ಅದಕ್ಕೆ ನಾವು ಸರಿಯಾದ ದಾರಿಯೊಳಗೆ ಸಾಗ್ಬೇಕಂತಾನೆ ಅಪ್ಪುಗಳು ಇವತ್ತು ಬಹುತೇಕ ಈ ವಿಷಯ ನಮಗಾಗಿ ಇಟ್ಕೊಂಡಾರ ಅನಿಸುತ್ತೆ. ಅಪ್ಪುಗಳಿಗೆ 80 ವರ್ಷ ಪೂರ್ತಿ ಆಗುವ ಸಂದರ್ಭದಲ್ಲಿ 80 ವರ್ಷ ಆಗ್ಯಾವು, ಇನ್ನು ಮುಪ್ಪಿನ ಲಕ್ಷಣ ಯಾವು ಕಾಣೋಲ್ಲು, ನಾವು ನೋಡಕತ್ತಿದ್ದೀವಿ. ಕಣ್ಣರ ಇದು ಆಗಿರ್ಬೇಕು, ಬೇಡ ಕೇಳಿಸೋದರ ಕಡಿಮೆ ಆಗ್ಬೇಕು, ಮಾತಾಡೋದರ ಕಡಿಮೆ ಆಗ್ಬೇಕು, ಓಡಾಡೋದರ ಕಡಿಮೆ ಆಗಿ ಯಾವ ಕಡಿಮೆ ಆಗಿಲ್ಲ ಅಂದಾಗ ಬಹುತೇಕ ಎಲ್ಲವನ್ನೂ ರಿಜೆಕ್ಟ್ ಮಾಡ್ಯಾರ ಅಂತ ಅನಿಸ್ತೈತಿ, ಯಾವನ್ನೂ ಸನೇಕ ಬರ್ಗೊಟ್ಟಿಲ್ಲ ಅಪ್ಪುಗಳಿಗೆ. ಮತ್ತು ಇದೇ ಇಂಥದ್ದ ಮಂಟಪದೊಳಗೆ ಶತಮಾನೋತ್ಸವ ಮಾಡಾಗ ನಮ್ಮನ್ನು ಇಟ್ಟು ಕರೀದು ಬರ್ರಿ ಅಂಥೇಳಿ, ನಮಗೂ ಅವಕಾಶ ಸಿಗಲಿ ಅಂಥೇಳಿ ಪ್ರಾರ್ಥಿಸಿ ನನ್ನ ಮಾತಿಗೆ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್, ನೆವರ್ ಮಿಸ್ ಅನ್ ಅಪ್ಡೇಟ್.